ಏನು ಅನ್ನೋದನ್ನ ಮೊದಲನೇದಾಗಿ ನೋಡ್ತಾ ಹೋಗೋಣ ಲೋಕಸಭರ ಗೆಲ್ಲೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಯಾವ ರೀತಿಯಾಗಿ ಆಪರೇಷನ್ ಹತ್ತ ಮಾಡ್ತಾ ಇದೆ ಶಿವಕುಮಾರ್ ಆಪರೇಷನ್ ಗೇಮ್ ಅನ್ನ ಮಾಡ್ತಾ ಇರೋದು ಹಲವು ದಿನಗಳಿಂದಲೂ ನಡೀತಾ ಇದೆ ಅದಕ್ಕೆ ಮತ್ತಷ್ಟು ಸೇರ್ಪಡೆಯಾಗಿ ರಾಮಪ್ಪ ಲಮಾಣಿ ಇವತ್ತು ಕಾಂಗ್ರೆಸ್ ಪಾಲಾಗಿದ್ದಾರೆ ಅದೇ ರೀತಿಯಾಗಿ ಅಕ್ಟೋಬರ್ ಇಪ್ಪತ್ತಕ್ಕೆ ಮತ್ತಷ್ಟು ಮಂದಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ ಇನ್ನು ಮತ್ತೊಂದು ಕಡೆ ಜೆಡಿಎಸ್ ತವರು ಹಾಸನದಲ್ಲೂ ಬಿಗ್ ಆಪರೇಷನ್ಗೆ ಡಿಕೆ ಶಿವಕುಮಾರ್ ಸ್ಕೆಚ್ ಅನ್ನ ಹಾಕಿದ್ದಾರೆ ಈಗ ಕುಮಾರಸ್ವಾಮಿ ಅವರ ಟಾರ್ಗೆಟ್ ಕೂಡ ಸಿದ್ದರಾಮಯ್ಯ ಅವರ ಬದಲಾಗಿ ಡಿಕೆ ಶಿವಕುಮಾರೇ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ ಬೇರೆ ಬೇರೆ ರಾಜಕೀಯ ಲೆಕ್ಕಾಚಾರಗಳನ್ನ ಕೂಡ ನಾವು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದೀವಿ ಹಾಗಾದ್ರೆ ಆಪರೇಷನ್ ಹಸ್ತದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಪರೇಷನ್ ರುವಾರಿ ಜಗದೀಶ್ ಶೆಟ್ಟರ್ ಹಾಗೆಯೇ ಬಿಜೆಪಿ ತ್ಯಾಜಿಸಿ ಕಾಂಗ್ರೆಸ್ ಸೇರ್ಪಡೆಯಾದ ಬಿಜೆಪಿಯ ಮಾಜಿ ಶಾಸಕ ರಾಮಪ್ಪ ಲಮಾಣಿ ಏನ್ ಹೇಳಿದ್ದಾರೆ ನೋಡಿ ಹೆಚ್ಚು ನಾಯಕರುಗಳು ಇರಬೇಕು ಕೆಲವು ನಾಯಕರುಗಳ ಅರ್ಜಿ ನನ್ನ ಮುಂದೆ ಇದೆ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆ ಆಗ್ತದೆ ಸ್ವಂತ ಒಂದು ರೀತಿಯ ತಮ್ಮ ಸ್ಟಾರು ವಾಲಂಟ್ರಿಯಾಗಿ ಇವತ್ತು ಅಪ್ರೋಚ್ ಆಗ್ತಾ ಇದ್ದಾರೆ ಯಾರ ಮೇಲೆ ಒತ್ತಾಯ ಆಗಲಿ ಮತ್ತೊಂದಾಗ್ಲಿ ನಾವು ಅಪ್ರೋಚ್ ಆಗೋದಲ್ಲ ಅವರೇ ತಾವೇ ಸ್ವಂತ ಒಂದು ವಿಚಾರ ಮಾಡಿಕೊಂಡು ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ಯಾವುದು ಕಂಡೀಷನ್ ಕೂಡ ಇದರಲ್ಲಿ ಇಟ್ಟಿಲ್ಲ ಮುಂದ ಇದನ್ನ ಮಾಡ್ರಿ ಅದನ್ನ ಮಾಡ್ರಿ ಅಂತ ನಾ ಏನು ಮಾಡಿಲ್ಲ ನನಗೆ ನೋಡುವ ಆ ನೂರು ತೋರ್ಸಾಕ ನಮ್ ನಾಯಕರು ಗುರ್ತಿಸ್ಕೊಂಡು ಇವ್ರ ಸಮ್ಮತದಾಗ ಇದ್ದಾಗಿರಕಿ ಗೆಲ್ತೈತೆ ಅಂತ ಅವ್ರು ಯಾರು ಹೇಳ್ತಾರ ಅವ್ರೆಲ್ಲ ಗೆಲ್ಸುವಂತ ಕೆಲಸ ಮಾಡಲಿಕ್ಕೆ ನಾನು ಪ್ರಮಾಣ ಪ್ರಾಪ್ತ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಆಪರೇಷನ್ ಹಸ್ತಕ್ಕೆ ಕಾರಣ ನಮ್ಮ ವೈಫಲ್ಯ ಅಂತ ಹೇಳಿ ಬಿಜೆಪಿ ಸಂಸದರಾಗಿರುವ ಡಿ ವಿ ಸದಾನಂದ ಗೌಡ ಅವರು ಹೇಳಿದ್ರೆ ಇನ್ಯಾರು ಪಕ್ಷ ಬಿಟ್ಟು ಹೋಗಲ್ಲ ಅಂತ ಎನ್ ರವಿಕುಮಾರ್ ಸಮರ್ಥಿಸಿಕೊಂಡ್ರು ಭಾರತೀಯ ಜನತಾ ಪಾರ್ಟಿ ನಮ್ಮಲ್ಲಿದ್ದಂತ ಹಲವಾರು ಜನ ಮತ್ತೊಬ್ಬರು ಬೇರೆ ಪಾರ್ಟಿಗೆ ಹೋಗ್ತಾ ಇರುವಂತದ್ದು ನಿಜವಾಗಿ ಬೇಸರದ ಸಂಗತಿ ನಾವು ಅವರನ್ನು ಹಿಡಿದಿತ್ಕೊಳ್ಳುವುದರಲ್ಲಿ ನಾವು ಸ್ವಲ್ಪ ವಿಫಲರಾದರೂ ಕೂಡ ಅದನ್ನು ನಾನು ಒಪ್ಕೊಳ್ತೇನೆ ಅದೆಲ್ಲ ಸುಳ್ಳು ಅನೇಕರು ಯಾರು ಕಾಂಗ್ರೆಸ್ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಯಾರು ಹೋಗಿಲ್ಲ ಯಾರು ಹೋಗಿಲ್ಲ ಇದುವರೆಗೂ ಇದುವರೆಗೂ ಇರಬಹುದು ಕೆಲವು ವೈಯಕ್ತಿಕ ಸಮಸ್ಯೆಗಳೆಲ್ಲ ಅದಕ್ಕೆಲ್ಲ ಬಿಜೆಪಿನಲ್ಲಿ ಬೇಜಾರಾಗಿದೆ ಹೋಗ್ತೀವಿ ಅದೆಲ್ಲ ಸುಳ್ಳು ಹೋಗಲ್ಲ ಮಾತಾಡ್ತಾ ಹೋಗೋರ ಸಂಖ್ಯೆ ಹೋಗ್ತಾ ಇರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ರೆ ಬಿಜೆಪಿ ಸಮರ್ಥಿಸಿಕೊಳ್ಬೇಕು ಇನ್ನೊಂದು ಕಡೆ ಡಿ ಕೂಡ ತಮ್ಮ ಒಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಇಲ್ಲಿ ಈಗ ನಲ್ವತ್ತು ಅನ್ನುವಂತಹ ನಂಬರ್ ಅನ್ನ ಡಿ ಕೆ ಶಿವಕುಮಾರ್ ಇವತ್ತು ಕೂಡ ಮೆನ್ಷನ್ ಮಾಡಿದ್ರು ಟ್ವೆಂಟಿ ಪ್ಲಸ್ ಟ್ವೆಂಟಿ ಅನ್ನುವಂತಹ ವಿಚಾರ ಈಗ ದಳ ಪದಗಳು ಮತ್ತೊಂದು ಕಡೆ ಇನ್ನೊಂದು ಮೈತ್ರಿಯ ವಿಚಾರ ಯಾವ ರೀತಿ ಡೈನಮಿಟ್ ಇಡುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆ ನವಿತಾ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನ ಏನು ಡಿ ಕೆ ಶಿವಕುಮಾರ್ ಅವರು ಆಡ್ತಿದ್ದಂಥ ಮಾತುಗಳು ನಂಬರ್ ಅಂದಿದ್ದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಒಂದೊಂದು ನಂಬರ್ ಹೇಳ್ತಾ ಇದ್ದಾರೆ ಇಷ್ಟೇ ಅಂತ ಒನ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಅಂತ ಎಕ್ಸಾಕ್ಟ್ ನಂಬರ್ಸನ್ನು ಹೇಳ್ತಾ ಇದ್ದಂತೂ ಡಿ ಕೆ ಶಿವಕುಮಾರ್ ಆಮೇಲೆ ಅದಕ್ಕೂ ಮುಂಚೆ ಅವರು ಏನು ಕೆ ಪಿ ಸಿ ಸಿ ಅಧ್ಯಕ್ಷರಾದ ನಂತರ ಸಾರಥಿ ಆದ ನಂತರ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದರು ಇದು ಒಂಥರ ಚೆಸ್ ಗೇಮು ಚೆಕ್ ಮೇಟ್ ಕೊಡ್ತೀವಿ ಪಾನ್ ಮೂವ್ ಮಾಡ್ತೀವಿ ನಾನು ಚೆಸ್ ಮಾಸ್ಟ್ರು ಆವಾಗೆಲ್ಲ ಹತ್ತು ಒಂದು ಹಂತಕ್ಕೆ ಲೈಟಾಗಿ ತಗೊಳ್ತಾ ಇತ್ತು ಅಂತ ಬಿ ಜೆ ಪಿ ಸಹಜವಾಗಿ ರಾಜಕಾರಣದಲ್ಲಿರುವಂಥ ಬಿಲ್ಡಪ್ಪು ಪರ್ಸೆಪ್ಷನ್ ಬಿಲ್ಡ್ ಮಾಡುವಂಥ ಪ್ರಯತ್ನ ಅವರ ಸ್ವಂತ ಇಮೇಜ್ಗೋಸ್ಕರ ಇಂಥ ಹೇಳಿಕೆಗಳನ್ನು ಕೊಡ್ತಾರೆ ಅನ್ನೋವಂಥ ಅಷ್ಟರ ಮಟ್ಟಿಗೆ ಸೀರಿಯಸ್ಗೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿದ್ದೆ ಸೀರಿಯಸ್ನೆಸ್ ಆದರೆ 泡が。 ಶೆಟ್ಟರು ಲಕ್ಷ್ಮಣ್ ಸಭಾಧಿ ಮತ್ತು ಎರಡನೇ ಹಂತದ ಬೇರೆ ಬೇರೆ ನಾಯಕರುಗಳು ಪ ಏನು ತುಂಬ ವರ್ಷಗಳಿಂದ ಸಂಘ ಪರಿವಾರದ ಅಂಟನ್ನು ಇಟ್ಕೊಂಡಿದ್ದಂಥ ಪ್ರಬಲ ನಾಯಕರುಗಳು ಮತ್ತು ಸಂಘಟನೆಯಲ್ಲಿದ್ದಂಥ ಏನು ಎರಡನೇ ಹಂತದ ನಾಯಕರುಗಳು ಎಲ್ಲ ಏನು ಎಕ್ಸ್ಪೋರ್ಟ್ ಆಗೋಕ್ಕೆ ಶುರುವಾದರೂ ಅಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ಹೊಡೆತ ಫಲಿತಾಂಶದಲ್ಲೇ ಬಂದಿದೆ ಸೊ ಈಗ ಹೇಳಿಕೆ ಕೊಡ್ತಾ ಇರುವಂಥ ವಿಚಾರದಲ್ಲಿ ನಂಬರ್ಗಳನ್ನು ಉಲ್ಲೇಖ ಮಾಡ್ತಾ ಇರುವಂಥದ್ರಲ್ಲಿ ಅಷ್ಟು ಲೈಟಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸಹಜವಾಗಿ ಏನು ಜಟ್ಟಿ ಮಣ್ಣಿಗೆ ಬಿದ್ದರೂ ಮೀ ಮೀಸ ಮಣ್ಣಾಗಲಿಲ್ಲ ಅನ್ನೋ ರೀತಿ ರವಿಕುಮಾರ್ ಅವರ ಸ್ಟೇಟ್ಮೆಂಟಲ್ಲೇ ಕಾಂಟ್ರಡಕ್ಷನ್ ಇದೆ ಯಾರೂ ಹೋಗಲ್ಲ ಅಂತಲೇ ಮಾತಾಡ್ತಿದ್ದೀವಿ ಾರೆ ಸೊ ಮಾತಾಡೋದು ಯಾಕೆ ಯಾವಾಗ ಬರುತ್ತೆ ಪ್ರಶ್ನೆ ಹೋಗುವಂತ ಒಂದು ಏನೋ ಹೊಸ್ತಿಲಲ್ಲಿ ಇದ್ದಾಗ ತಾನೆ ಸೊ ಅದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದರಲ್ಲಿ ಒಂದು ಕಾಂಬೋ ಕೂಡ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಂತ ಏನು ವೈಯಕ್ತಿಕವಾಗಿ ಅವರಿಗೆ ಪಕ್ಷದ ಏನು ಸಾರಥಿ ಆದ ನಂತರ ಈಗಾಗಲೇ ಗೆದ್ದಿರುವಂಥ ಏನು ವಿಧಾನಸಭಾ ಫಲಿತಾಂಶದ ನಂತರ ಲೋಕಸಭೆಯಲ್ಲೂ ಕೂಡ ಒಳ್ಳೆಯ ಏನು ರಿಸಲ್ಟನ್ನು ಕೊಟ್ಟು ಒಂದು ಕಡೆ ಹಳೆ ಮೈಸೂರನ್ನು ಏನು ಪ್ರಬಲ ನಾಯಕನಾಗಿ ಹೊರಹೊಮ್ಮೋದ್ರ ಮೂಲಕ ಮತ್ತೊಂದು ಕಡೆ ಪ್ಯಾನ್ ಕರ್ನಾಟಕ ಈಗ ನೋಡಿ ಕಿತ್ತೂರು ಕರ್ನಾಟಕದಲ್ಲಿ ಲಿಂಗಾಯತರ ಪ್ರಭಾವ ಇರುವಂಥ ಕ್ಷೇತ್ರಗಳು ಅಲ್ಲಿ ಏನು ಏನು ಆಪರೇಷನ್ಗಳನ್ನು ಮಾಡುವ ಮೂಲಕ ಅಂತ ನಾಯಕರು ಸೋತಿರ್ಬೋದು ಆದರೆ ಬೇರೆ ಬೇರೆ ಕ್ಷೇತ್ರ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಏನು ಲಿಂಗಾಯತ ಮತ ಬ್ಯಾಂಕ್ ಮೇಲೆ ಏನು ಒಂದು ಪರ್ಸೆಪ್ಷನ್ನ ಬಿಲ್ಡ್ ಮಾಡೋದ್ರಲ್ಲಿ ಒಂದು ಮೆಸೇಜನ್ನು ಪಾಸ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಂತೂ ನೋಡಿದ್ದೀವಿ ಸವದಿ ಮತ್ತು ಇವರ ಆಪರೇಷನ್ ಮೂಲಕ ಸೊ ಹೀಗಾಗಿ ಅಂಥದ್ದೇ ಒಂದು ಪ್ರಯತ್ನವನ್ನು ಅಲ್ಲಿ ಶೆಟ್ಟರ್ ಅವ್ರಿಗೂ ಕೂಡ ಅನಿವಾರ್ಯತೆ ಇದೆ ಅವರು ಬಾಂಧವ್ಯ ಸಿದ್ದರಾಮಯ್ಯ ಅವರ ಜೊತೆಗೆ ನೋಡಿದ್ರೆ ಅವರು ಸದನದ ಒಳಗಿದ್ದಾಗ ಹೇಗೆ ಪರಸ್ಪರ ಬೈದಾಡ್ಕೊಂಡಿರೋ ಹಲವಾರು ವಿಚಾರಗಳಲ್ಲಿ ಅಷ್ಟೊಂದು ಆಪ್ತತೆ ಕಾಣಿಸ್ತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಮಹತ್ವಾಕಾಂಕ್ಷೆ ಶೆಟ್ಟರ್ ಅವರ ಅನಿವಾರ್ಯತೆ ಮತ್ತು ಶೆಟ್ಟರ್ ಕೂಡ ಸ್ವಲ್ಪ ಎಲ್ಲ ರೀತಿಯಲ್ಲೂ ಕೂಡ ಏನೋ ಇನ್ನೂ ಕೂಡ ಏನೋ ರಾಜಕೀಯ ಆಸೆ ಆಕಾಂಕ್ಷೆಗಳನ್ನು ಹೆಚ್ಚಿನ ಮಟ್ಟದಲ್ಲಿಟ್ಕೊಂಡಿರೋದ್ರಿಂದಲೇ ಅವರು ಕಳಸಲ ಏನು ಒಬ್ಬ ಮಾಜಿ ಸಿ ಎಂ ಆಗಿದ್ದಂಥವರು ಯಡಿಯೂರಪ್ಪನವರ ಸಂಪುಟದಲ್ಲಿ ಸಚಿವರಾಗಿದ್ದು ಸೊ ಈಗಲೂ ಕೂಡ ಅದೇ ಲೆಕ್ಕಾಚಾರದಲ್ಲಿ ಅವರು ಭವಿಷ್ಯದ ಲೆಕ್ಕಾಚಾರ ಹಾಕೊಂಡು ಡಿ ಕೆ ಶಿವಕುಮಾರ್ ಜೊತೆಗಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಪ್ಯಾನ್ ಕರ್ನಾಟಕ ಒಕ್ಕಲಿಗ ನಾಯಕತ್ವದಿಂದ ಹೊರತಾಗಿ ಎಂ ಬಿ ಪಾಟೀಲ್ ಅಥವಾ ಬೇರೆ ಬೇರೆ ಲಿಂಗಾಯತ ನಾಯಕರು ಏನು ಸಿದ್ದರಾಮಯ್ಯ ಇದ್ದಾರೆ ಅವರಿಗೆ ಪರ್ಯಾಯವಾಗಿ ತನಗೆ ಬೆಂಬಲ ಬೇಕು ಅನ್ನೋ ಏನು ಗಾರ್ನರ್ ಮಾಡ್ತಾ ಇದ್ದಾರಲ್ಲ ಅದರಲ್ಲಿ ಪೂರಕವಾಗಿ ಆ ಸ್ಕೀಮಲ್ಲಿ ಶೆಟ್ಟರ್ ಕೂಡ ಫಿಟ್ ಆಗ್ತಾ ಇದ್ದಾರೆ ಸೊ ಶೆಟ್ಟರು ಸಂಘ ಪರಿವಾರದ ನೆರಳಿನಿಂದ ಹೊರಬಂದು ಸಮುದಾಯದ ಒಂದು ವಿಚಾರದಲ್ಲಿ ಎಲ್ಲಿವರೆಗೆ ಬಿ ಜೆ ಪಿಲಿ ಇದ್ದರೂ ಸಮುದಾಯದ ವಿಚಾರದಲ್ಲಿ ಅವ್ರಷ್ಟೇ ಸ್ಟೇಚರ್ ಸ್ವಲ್ಪ ಏನೋ ಸೆಕೆಂಡ್ ಆಗೇ ಇತ್ತು ಯಾವಾಗಲೂ ಕೂಡ ಯಡಿಯೂರಪ್ಪ ಇಂಥ ಅಗ್ರನಾಯಕರು ಕಾಣಿಸ್ತಾ ಇದ್ರು ಆದರೆ ಈಗ ಕಿತ್ತೂರು ಕರ್ನಾಟಕದ ಯಾವುದೇ ಚಿಕ್ಕಪುಟ್ಟ ಸಮಾರಂಭಗಳಲ್ಲೂ ಕೂಡ ಭಾಗವಹಿಸ್ತಾರೆ ಜಾತಿಯ ಕಾರ್ಡನ್ನು ಜಾಸ್ತಿ ಪ್ಲೇ ಮಾಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಗೊತ್ತು ಇಲ್ಲಿ ಇಲ್ಲಿ ಧರ್ಮದ ಕಾರ್ಡು ಪಕ್ಷಕ್ಕೂ ಕೂಡ ಸೂಕ್ತ ಆಗಲ್ಲ ಮತ್ತು ಬಿ ಜೆ ಪಿಯನ್ನು ಎದುರಿಸಬೇಕಿರೋದ್ರಿಂದ ಸೊ ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯನ್ನು ಲೆಕ್ಕಾಚಾರ ಹಾಕ್ಕೊಂಡು ತಮ್ಮ ವೈಯಕ್ತಿಕ ಏನು ಏನೋ ಆಸೆ ಆಕಾಂಕ್ಷೆಗಳನ್ನು ಕೂಡ ಆ ಒಂದು ಸೂತ್ರ ಸಮೀಕರಣದಲ್ಲಿ ಇಟ್ಕೊಂಡು ಈ ಒಂದು ಆಪರೇಷನ್ಗಳಿಗೆ ಪೂರಕ ಆಗ್ತಾ ಇದೆ ಜೊತೆಗೆ ಇಪ್ಪತ್ತು ನಲವತ್ತು ಅನ್ನೋವಂಥ ನಂಬರ್ ಸಾಮಾನ್ಯ ಅಲ್ಲ ಈಗಾಗಲೇ ಬಿ ಜೆ ಪಿ ಡಿಸ್ಟರ್ಬ್ ಆಗಿರೋದು ಹೌದು ಜೊತೆಗೆ ಮತ್ತೊಂದು ಕಡೆ ಮುಖ್ಯ ಹುದ್ದೆಗಳಲ್ಲಿ ಏನು ಯಾವುದೇ ರೀತಿಯ ಒಂದು ಏನು ಪ್ರಕ್ರಿಯೆ ಆಗ್ತಾ ಇಲ್ಲ ಮಂದಗತಿ ಮಂದಗತಿಯೂ ಇಲ್ಲ ಹಾಳಾಗಲಿ ವೇಗವಾಗಿ ಹಾಳಾಗ ಆಗೋದನ್ನ ಅದು ಬೇರೆ ಪ್ರಶ್ನೆ ಮಂದಗತಿಯಲ್ಲೂ ಯಾವುದೇ ಒಂದು ಏನು ಚಲನೆಗಳು ಕಾಣಿಸ್ತಾ ಈ ಹಿನ್ನೆಲೆಯಲ್ಲಿ ಡಿಸ್ಟರ್ಬ್ ಆಗಿರುವಂಥ ಒಂದು ಸೇನಾಧಿಪತಿ ದಂಡನಾಯ ಅಥವಾ ಅಗ್ರಶನ್ ಅಂತ ಮುಂದಿನ ಫ್ಯೂಚರ್ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲವನ್ನು ಬಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಗೊತ್ತಾಯಿತು ಲೋಕಸಭೆಯಲ್ಲಿ ಬೇರೆ ಲೆಕ್ಕಾಚಾರ ಇರಬಹುದು ಅಂತ ಬಂದಾಗ ಇಲ್ಲಿ ಏನಾಗುತ್ತೆ ಅನ್ನೋ ಭವಿಷ್ಯದ ಏನು ಅತಂತ್ರ ಆತಂಕಗಳನ್ನ ಸೆಳೆಯುವಂತ ಪ್ರಯತ್ನದಲ್ಲಿ ಸದ್ಯಕ್ಕಂತೂ ಯಶಸ್ವಿ ಆಗ್ತಾ ಇದೆ ಈಗ ಒಂದಷ್ಟು ನಾವು ಕಾಂಗ್ರೆಸ್ನ ಬಲಗಳ ಬಗ್ಗೆ ನಾವು ಮಾತನಾಡುತ್ತೀವಿ ಬಿಜೆಪಿಯಲ್ಲಿ ಈಗ ಡಿ ವಿ ಸದಾನಂದ ಗೌಡ್ರೆ ಹೇಳುವ ಹಾಗೆ ನಮ್ಮ ವೈಫಲ್ಯ ಅನ್ನೋದನ್ನ ಅಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಕಡೆ ರವಿಕುಮಾರ್ ಅವರ ಮಾತನ್ನ ನಾವು ಕೇಳಿದ್ವಿ ಇನ್ನೊಂದು ಕಡೆ ಜೆಡಿಎಸ್ ಭದ್ರಕೋಟೆಗೇನೆ ಈಗ ಕಾಂಗ್ರೆಸ್ ಅಲ್ಲಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದು ನಮಗೆ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಿಂದ ಇಪ್ಪತ್ತು ಸ್ಥಾನಗಳನ್ನ ಗೆಲ್ಲಬೇಕಂತೇಳಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರಿಗೆ ಟಾಸ್ಕನ್ನು ಕೊಟ್ಟಿರುವಂಥದ್ದು ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಅದು ಐದರ್ ಬಿ ಜೆ ಪಿಗೆ ಐಯ್ಟು ಏನಾದರೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋ ಅವಕಾಶ ಇರ್ತಕ್ಕಂಥದ್ದು ಕರ್ನಾಟಕದಲ್ಲೇ ಮತ್ತು ಸರ್ಕಾರ ಇದು ಇಪ್ಪತ್ತು ಸ್ಥಾನ ಗೆಲ್ಲಲಿಲ್ಲ ಅಂತ ಹೇಳಿದ್ರೆ ಇವರ ನಾಯಕತ್ವ ಇಮೇಜ್ಗೆ ಮೊದಲು ಪಿ ಸಿ ಸಿ ಅಧ್ಯಕ್ಷರ ಇಮೇಜ್ಗೆ ಡ್ಯಾಮೇಜ್ ಆಗುವಂಥದ್ದು ಮತ್ತು ಹೈಕಮಾಂಡ್ ಕೂಡ ಇವರು ನೋಡೋ ದೃಷ್ಟಿನೂ ಕೂಡ ಬೇರೆ ಆಗುತ್ತೆ ಹಾಗಾಗಿ ಅವರಿಗೆ ಐನೂರು ಓಟು ಇರ್ತಕ್ಕಂಥ ನಾಯಕನು ಇಂಪಾರ್ಟೆಂಟು ಐನೂ ಐದು ಸಾವಿರ ಓಟ್ ಕಾಂಟ್ಯಾಕ್ಟ್ ಇರ್ತಕ್ಕಂಥ ನಾಯಕನು ಇಂಪಾರ್ಟೆಂಟ್ ಐವತ್ತು ಸಾವಿರ ಓಟ್ ಇರ್ತಕ್ಕಂಥ ನಾಯಕನೂ ಇಂಪಾರ್ಟೆಂಟು ಈಗ ಫಸ್ಟ್ ಆಫ್ ಆಲ್ ನಿಮಗೆ ಜಗದೀಶ್ ಶೆಟ್ಟರ್ ಅವರಿಗೆ ಆಪರೇಷನ್ ಅಸ್ತದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಮುಖಾಂತರ ಜಗದೀಶ್ ಶೆಟ್ಟರು ಕೂಡ ನನ್ನ ಬಿ ಜೆ ಪಿಯಿಂದ ನನ್ನನ್ನು ನೀವು ಕಡೆಗಣಿಸಿದ್ರಲ್ಲ ನಾನು ಕಾಂಗ್ರೆಸ್ ಮುಂದೆ ನನ್ನ ಶಕ್ತಿ ಏನು ಅನ್ನೋದನ್ನ ಅವರು ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ ನೀವು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬ ಮೂವತ್ತಕ್ಕೂ ಹೆಚ್ಚು ಎಕ್ಸ್ ಎಮ್ ಎಲ್ ಎಗಳು ಅಷ್ಟು ಸುಲಭ ಎಕ್ಸ್ ಅರವ ಮೂವತ್ತಕ್ಕೂ ಹೆಚ್ಚು ಎಕ್ಸ್ ಎಮ್ ಎಲ್ ಎಗಳು ಪ್ಯಾಲೇಸ್ ಗ್ರೌಂಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನಿಮಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಈಗ ರ ಉಮೇಶ್ ಕತ್ತಿಯವರ ಸಹೋದರ ರಮೇಶ್ ಕತ್ತಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ರಾಮದುರ್ಗದ ಎಕ್ಸ್ ಎಮ್ ಎಲ್ ಎ ಬಿ ಜೆ ಪಿ ಎಕ್ಸ್ ಎಮ್ ಎಲ್ ಆಗಿರ್ತಕ್ಕಂಥ ರಾಮಪ್ಪ ಯಾದವ್ರ ಜೊತೆ ಯಾದವ್ ಅವರ ಜೊತೆ ಮಾತುಕತೆ ನಡೆದಿದೆ ಇನ್ನು ಪ್ರಮುಖವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗಿದ್ದರಿಂದ ಎಲ್ಲ ಒಂದಷ್ಟು ಓಟು ಎರಡಕ್ಕೂ ಕೂಡ ಶೇರ್ ಆಗೋದ್ರಿಂದ ಕಾಂಗ್ರೆಸ್ಗೆ ಇದು ದೊಡ್ಡ ಹೊಡೆತ ಬೀಳುತ್ತೆಂಬ ಲೆಕ್ಕಾಚಾರ ಹಾಗಾಗಿ ಈ ಕ್ಷಣದಲ್ಲೂ ಕೂಡ ಆ್ಯಕ್ಟಿವ್ ಆಗಿದ್ದಾರೆ ಮತ್ತೊಂದು ಕಡೆ ಸದಾನಂದ ಗೌಡರು ಒಂದು ಹೇಳಿದರು ನಮಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ನಮ್ಮ ಪತ್ರಕ್ಕೂ ಕೂಡ ಕಿಮ್ಮತ್ತಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದರು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಏನು ಈಗ ಎ ಎನ್ ಡಿ ಎ ತಕ್ಕಾಗಲೇ ಜೆ ಜೆ ಡಿ ಎಸ್ ಬಿದ್ದಿರುವಂಥದ್ದು ಇನ್ನು ಸೀಟ್ ಶೇರ್ ಆದ ಮೇಲೆ ಎರಡೂ ಸೇರಿ ಒಂದು ರಾಜ್ಯದಲ್ಲಿ ಒಂದು ಎರಡರಿಂದ ಮೂರು ಕಡೆ ಅಂದರೆ ಕಂದಾಯ ಐದು ಕಂದಾಯ ವಿಭಾಗಗಳಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಆ ಮುಖಾಂತರ ನಾವು ನಮ್ಮ ಅನ್ನೋದಿದೆ ಅಲ್ಲ ಅಂದರೆ ಎರಡೂ ಪಕ್ಷಗಳು ಸೇರ್ಪಡೆಯಾಗ್ರು ಆಗೋ ಒಂದು ಸಂದೇಶ ಇದೆಯಲ್ಲ ಅದನ್ನು ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ಗೆ ಒಂದು ಮೆಸೇಜನ್ನು ಕೊಡಬೇಕಾಗಿದೆ ಅವರು ಹಾಗಾಗಿ ಅದಕ್ಕೆ ಏರ್ಪಾಟು ನಡೀತಿರುವಂಥದ್ದು ಆದರೆ ಹೌದು ಅದೀಗ ಈಗ ಟೂ ಲೇಟ್ ಆಗಿರುವಂಥದ್ದು ಇನ್ನು ಪ್ರಮುಖವಾಗಿ ಇದೇ ಕಾರಣಕ್ಕಾಗಿ ಜೆ ಡಿ ಎಸ್ ಅಂತ ಹೇಳಿದ್ರೆ ಜೆ ಡಿ ಭದ್ರಕೋಟೆ ಆಸನ ಹಾಗಾಗಿ ಭದ್ರಕೋಟೆಯಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ನಿಮ್ಗೆ ಇಡೀ ರಾಜ್ಯಾದ್ಯಂತ ಅವ್ರ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಒಂದಷ್ಟು ಆತ್ಮಸ್ಥೈರ್ಯ ಕಡಿಮೆ ಆಗುತ್ತೆ ನಿಮಗೆ ಆಸನದಂತ ಆಸನದಲ್ಲಿ ಏನಾದರೂ ಸೋಲ್ಸಿದ್ರೆ ನಿಮಗೆ ಬೇರೆ ಬೇರೆ ಕಡೆ ಇವರು ಅಂದ್ರೆ ಇದು ವಿಧಾನಸಭೆ ಎಲೆಕ್ಷನ್ ನಲ್ಲಿ ಆದಂತಹ ಪ್ರಯೋಗಿಸ್ತಿದ್ದಾರೆ ನಮಿತಾ ಪ್ರಮುಖವಾಗಿ ನಿಮಗೆ ಹಾಸನದಲ್ಲಿ ಒಂದು ವೇಳೆ ಏನಾದರೂ ಜೆ ಡಿ ಎಸ್ಗೆಲ್ಲ ಅವಕಾಶ ಇರತಕ್ಕಂಥದ್ದೇ ಹಾಸನ ಕ್ಷೇತ್ರ ಆಗ ಆ ಕ್ಷೇತ್ರವನ್ನು ಫಸ್ಟು ಏನು ಕಂಟ್ರೋಲ್ ತೆಗೆದುಕೊಳ್ಳಿಕ್ಕೆ ಇದು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಹಾಸನ ಲೋಕಸಭಾದ ಇನ್ಚಾರ್ಜ್ ಹಾಗಾಗಿ ಅಲ್ಲಿ ಎಕ್ಸ್ ಎಮ್ ಎಲ್ ಎ ಒಂದು ಕಾಲದಲ್ಲಿ ಅವರು ಜೆ ಡಿ ಎಸ್ನಲ್ಲಿದ್ದರು ನಂತರ ಮತ್ತೆ ಕಾಂಗ್ರೆಸ್ಗೆ ಬಂದರು ಕಾಂಗ್ರೆಸ್ಗೆ ಬಂದು ಈಗ ಸದ್ಯ ಬಿ ಜೆ ಪಿಲಿ ಇರ್ತಕ್ಕಂಥ ಸಕಲೇಶ್ಪುರದ ಮಾಜಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಎಚ್ ಎಂ ವಿಶ್ವನಾಥ್ ಮತ್ತೊಬ್ಬರು ಎಕ್ಸ್ ಎಮ್ ಎಲ್ ಎ ಆಗಿರ್ತಕ್ಕಂಥ ಬಿ ಆರ್ ಗುರುದೇವು ಎಟ್ ದ ಸೇಮ್ ಟೈಮ್ ನಿಮಗೀಗ ಆಸನದಲ್ಲಿ ಅರ್ಕಲಗೌಡನಲ್ಲಿ ಟಿಕೆಟ್ ಸಿಗಲ್ಲ ಅಂತ ಕಾರಣಕ್ಕಾಗಿ ಜೆ ಡಿ ಬಿ ಜೆ ಪಿಗೆ ಸೇರಿದಂಥ ಎ ಟಿ ರಾಮಸ್ವಾಮಿಯವರು ಕೂಡ ಈಗ ಮಾತುಕತೆ ನಡೆಸ್ತಿದ್ದಾರೆ ಎ ಟಿ ರಾಮಸ್ವಾಮಿಯವ್ರ ಜೊತೆ ಈಗಾಗಲೇ ಒಂದು ಅಂತ ಮಾತುಕತೆ ಆಗಿರುವಂಥದ್ದು ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆ ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮಾಡಬೇಕು ಅನ್ನೋದು ಇವರ ಲೆಕ್ಕಾಚಾರ ಯಾಕಂದರೆ ಅವ್ರದ್ದೇ ಒಂದು ಸ್ಟೇಚರ್ ಇರತಕ್ಕಂಥದ್ದು ಒಬ್ಬ ಸೀನಿಯರ್ ಲೀಡರ್ ಆಗಿರ್ತಕ್ಕಂಥವ್ರು ಮತ್ತು ಅವರಿಗೆ ಜೆ ಡಿ ಎಸ್ನಲ್ಲಿ ಅನ್ಯಾಯ ಆಗಿರುವಂಥದ್ದು ಜೊತೆಗೆ ಒಂದು ವೇಳೆ ದೇವೇಗೌಡರಂಥವ್ರು ಏನಾದ್ರು ಸ್ಪರ್ಧೆ ಮಾಡಿದರೆ ದೇವೇಗೌಡರಂತವ್ರಿಗೆ ಅವರ ಸ್ಟೇಚರ್ಗೆ ಒಂದಷ್ಟು ಇವರು ಅಷ್ಟು ಈಕ್ವಲ್ ಆಗ್ತಾರೆ ಅನ್ನೋ ಲೆಕ್ಕಾಚಾರ ಭ್ರಷ್ಟಾಚಾರ ಹಾಗಾಗಿ ಎ ಟಿ ರಾಮಸ್ವಾಮಿ ಜೊತೆ ಈಗಾಗಲೇ ಮಾತುಕತೆ ನಡೆಸ್ತಿರೋ ನಡೆಸ್ತಿರುವಂಥದ್ದು ಅಂದ್ರೆ ಇದೀಗ ಈಗ ವಿಶೇಷತೆ ಅಂದ್ರೆ ನೋಡಿ ಈಗ ಸಾಮಾನ್ಯವಾಗಿ ಬಿಜೆಪಿ ಆಪರೇಷನ್ ಕಮಲ ಆಗುವಂತಹ ಸಂದರ್ಭದಲ್ಲಿ ಸ್ಥಾನಮಾನ ಅನುದಾನ ಬೇರೆ ಬೇರೆ ಏನು ಬೇಡಿಕೆಗಳು ಮತ್ತು ಷರತ್ತುಗಳ ಜೊತೆ ವೆಲ್ಕಮ್ ಆಗ್ತಾ ಇತ್ತು ಇಲ್ಲಿ ಮಾಜಿ ಶಾಸಕರು ಯಾರು ತುಂಬಾ ಏನು ಆರ್ಚ್ ರೈವಲ್ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಅಂತವ್ರ ವಿರುದ್ಧ ಸೋತಿರೋ ಅಂತವ್ರು ಯಾವ ಲೆಕ್ಕಾಚಾರದವ್ರು ಒಳಗೆ ಹೇಗೆ ಕನ್ವಿನ್ಸ್ ಮಾಡಿದೆ ಅನ್ನುವಂಥದ್ದೇ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಗಿದೆ ಅರ್ಕಲ್ಗೋಡು ಎಮ್ ಎಲ್ ಎ ಹಾಲಿ ಎಂಎಲ್ಎ ಎಲ್ ಎ ಎ ಎ ಮಂಜು ಜೊತೆ ಕೂಡ ಈಗ ಮಾತುಕತೆ ಆರಂಭ ಆಗಿರೋದು ಎ ಮಂಜು ಅವರು ಬಂದ್ಬಿಟ್ರೆ ಅಲ್ಲಿ ಮತ್ತಷ್ಟು ಶಕ್ತಿ ಬರುತ್ತೆ ಅವರ ಯಾಕಂದರೆ ಲೋಕಸಭೆ ಚುನಾವಣೆ ಅದು ಅನುಕೂಲ ಆಗುತ್ತೆ ಈಗಾಗಲೇ ಎ ಮಂಜು ಅವರ ಮಗ ಅವರು ಕಾಂಗ್ರೆಸ್ನ ಎಮ್ ಎಲ್ ಆಗಿರುವಂಥದ್ದು ಇನ್ನು ಎ ಮಂಜು ಅವರು ಬಂದ್ರೆ ಮತ್ತಷ್ಟು ಹಾಸನ ಜಿಲ್ಲೆಯಲ್ಲಿ ಶಕ್ತಿ ಆಗುತ್ತೆ ಅಂತ ಅನ್ನೋದು ಒಂದಷ್ಟು ಗೆಲ್ಲಕ್ಕೆ ಅವಕಾಶ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಹಾಗಾಗಿ ನಿಮಗೆ ಲೋಕಸಭೆ ಚುನಾವಣೆಗಳು ಟಾರ್ಗೆಟ್ ಟ್ವೆಂಟಿ ಕೊಟ್ಟಿದ್ರಿಂದ ಇವರು ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಕಡೆಯಿಂದ ಮೈತ್ರಿ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ಹೆಂಗಿದೆ ಕಾಂಬಿನೇಷನ್ ಮಂಜು ಅವರು ರಾಮ್ ಸ್ವಾಮಿ ಅವರು ಹೇಗೆ ಅಜಗಜ ಏನು ಏನು ವೈರುಧ್ಯ ಇಬ್ಬರು ಒಂದು ವೇದಿಕೆಯಲ್ಲಿ ತಂದು ಮೈತ್ರಿಗೆ ಒಂದು ಏನು ಒಂದು ಯಾವುದೇ ಒಂದು ಕಿಮ್ಮತ್ತಿಲ್ಲ ಅನ್ನುವಂಥ ಸಂದೇಶವನ್ನು ಕೊಡೋ ಮೂಲಕ ಏನು ಅಗ್ರ ನಾಯಕರುಗಳು ಅದರಲ್ಲಿ ಇನ್ನೊಂದು ಪ್ಲಾನ್ ಆಗಿದೆ ನಿಮಗೆ ಈಗಾಗಲೇ ಮೈತ್ರಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಪ್ರೀತಮ್ ಗೌಡರು ಈಗ ಪ್ರೀತಮ್ ಗೌಡರು ಸಕಲೇಶ್ಪುರದ ಸಿಮೆಂಟ್ ಮಂಜು ಅಂತೇಳಿ ಬಿ ಜೆ ಪಿ ಮೇಲೆ ಇದ್ದಾರೆ ಈಸ್ ಎ ಪ್ರೀತಮ್ ಗೌಡರು ಕ್ಯಾಂಡಿಡೇಟು ಮತ್ತೊಂದು ಕಡೆ ಪ್ರೀತಮ್ ಗೌಡ್ರ ಕ್ಷೇತ್ರ ಈ ಮತ್ತೆ ಪ್ರೀತಮ್ ಗೌಡ್ರಿಗೆ ಪಕ್ಕದ ಬೇಲೂರಿನಲ್ಲಿ ಕೂಡ ಅವ್ರದೇ ಆದ ಕಾರ್ಯಕರ್ತರು ಪಡೆ ಹಾಗಾಗಿ ಇಲ್ಲಿ ಮೈತ್ರಿ ಅಭ್ಯರ್ಥಿ ಅದು ಬಿ ಜೆ ಪಿ ಯ ಜೆ ಡಿ ಎಸ್ ಅಭ್ಯರ್ಥಿ ಹಾಕಿದರೆ ಪ್ರೀತಮ್ ಗೌಡರು ಕಾರ್ಯಕರ್ತರು ಇವರೆಲ್ಲರೂ ಕೂಡ ಎ ಟಿ ರಾಮಸ್ವಾಮಿನೋ ಮತ್ತೊಬ್ಬರನ್ನ ಹಿಡಿಸಿದಾಗ ಕಾಂಗ್ರೆಸ್ಗೆ ಆಬ್ವಿಯಸ್ಲಿ ಈ ಮೈತ್ರಿ ವಿರೋಧ ವ್ಯಕ್ತಪಡಿಸ್ತಲ್ಲ ಈ ಲಾಭ ಕೂಡ ಬರುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ ಆ ಮುಖಾಂತರ ನಿಮಗೆ ನೋಡಿ ಬರೋರು ಯಾರು ಷರತ್ತು ಆಗ್ತಿಲ್ಲ ಡಿಮ್ಯಾಂಡ್ ಆಗ್ತಿಲ್ಲ ಅವ್ರಿಗೆ ಗೊತ್ತು ಐದು ವರ್ಷ ಸರ್ಕಾರ ಇರೋದು ಏನಾದರೂ ಕೆಲಸಗಳನ್ನ ಮಾಡ್ಕೋಬೋದು ಮತ್ತೆ ಐದು ವರ್ಷ ಒಬ್ಬ ರಾಜಕಾರಣಿ ಈ ಮೊದಲೆಲ್ಲ ಇತ್ತು ಸರ್ವೆ ಆಗೋದು ಅಷ್ಟು ಸುಲಭ ಅಲ್ಲ ಆ ಒಂದು ಸರ್ಕಾರದ ಪಾರ್ಟ್ ಆಫ್ ಗೌರ್ಮೆಂಟ್ ಆದಂಥ ಸಂದರ್ಭದಲ್ಲಿ ಅವರು ಕೆಲಸಗಳಾಗ್ತವೆ ಆದಷ್ಟು ಮನ್ನಣೆ ಸಿಗುತ್ತೆ ಅವ್ರಿಗೂ ಸ್ವಲ್ಪ ಕ್ಷೇತ್ರದಲ್ಲಿ ಅವರ ಫಾಲೋವರ್ಸ್ ಕೂಡ ಕೆಲಸ ಅನ್ನೋ ಲೆಕ್ಕಾಚಾರ ಒಟ್ಟಾರೆ ಎಲ್ಲ ಕಾರಣಕ್ಕಾಗಿ ಈ ಲೋಕಸಭೆ ಚುನಾವಣೆಗಾಗಿ ಇವತ್ತು ಸಾಗರೋಪದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷ ಇನ್ನೂ ಮೈತ್ರಿಯ ಗುಂಗಿನಲ್ಲಿ ಇತ್ಕೊಂಡಿದೆ ಅದಕ್ಕಾಗಿ ಸದಾನಗೌಡರು ಮಾತಾಡಿದ್ರು ಒಂದು ಮಾತು ಹೇಳಿದರು ನಮಗೆ ಅಪಾಯಿಂಟ್ಮೆಂಟು ಸಿಗ್ತಾಯಿಲ್ಲ ಲೆಟ್ರಿಗೂ ಕಿಮ್ಮತ್ತಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು ಬಹುಶಃ ಭಾರತೀಯ ಜನತಾ ಪಕ್ಷದವರು ಇನ್ನಷ್ಟು ನೆಗ್ಲೆಕ್ಟ್ ಮಾಡಿದರೆ ಚುನಾವಣೆ ಹೊತ್ತಲ್ಲಿ ಇನ್ನೂ ಬಹಳ ಡ್ಯಾಮೇಜ್ ಆಗುವ ಸಾಧ್ಯತೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಫಲಿತಾಂಶ ಬಂತು ಆ ರೀತಿಯಾದಂತಹ ಫಲಿತಾಂಶ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಬಿಜೆಪಿ ಯಾವ ರೀತಿಯಾಗಿ ದೂರದಿಂದ ಮೈಕಡವಿ ಎದ್ದು ನಿಲ್ಲುತ್ತೆ ಅನ್ನುವಂತಹ ಪ್ರಶ್ನೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದ್ಮೇಲೆ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡ್ತೀವಿ But the